ಸರಿ ನೋಡ್ರೆ ಬಂಧುಗಳ ನಮಸ್ಕಾರ, ನಾನು ರಘು ಜಾಣಿಗರೆ. ಇವತ್ತು ನಾವು ಕುಣಿಗಲ್ನ ಫೋರ್ಟ್ ಮುಂದೆ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ಅವರು ಇದ್ದಾರೆ, ಹಾಗೆ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತಹ ನಿಂಗೇಗೌಡರು ಇದ್ದಾರೆ, ರಾಜ್ಯ ಕಾರ್ಯದರ್ಶಿಯಾದಂತಹ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಇದ್ದಾರೆ, ರಾಜ್ಯ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ದೀಪಕ್ ಅವರು ಇದ್ದಾರೆ, ಹಾಗೆ ನಮ್ಮ ಪಕ್ಷದ ಕಾನೂನು ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ತೇಜುಮೂರ್ತಿ ಅವರು ನಮ್ಮೊಟ್ಟಿಗೆ ಇದ್ದಾರೆ, ಹಾಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಷ್ಟ್ರೀಯ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಮೇಶಣ್ಣ ಜಿ ಜಿ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಹಾಗೆ ನಮ್ಮ ಕುಣಿಗಲ್ ಪಕ್ಷದ ಕುಣಿಗಲ್ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಇದ್ದಾರೆ, ಅದಕ್ಕೆ ಕೇಸಲ್ಲಿಲ್ಲ, ಅವರು ಇವತ್ತು ಕುಣಿಗಲ್ ವಿಚಾರವಾಗಿ ಇಲ್ಲಿ ಬಂದಿದ್ದಾರೆ. ಆ ಬಂಧುಗಳ ವಿಚಾರ ನಿಮಗೆ ಇದು ಹಳೆ ವಿಚಾರ ಏನಂತ ಅಂದ್ರೆ, ಕುಣಿಗಲ್ನಲ್ಲಿ ಏನು ಪ್ರಪ್ರಥಮ ಬಾರಿಗೆ ಕುಣಿಗಲ್ನಲ್ಲಿ ನಾನು ಕುಣಿಗಲ್ನ ಪೊಲೀಸರು ಒಂದಷ್ಟು ಜನ ಸರಾಯಿನ ಕುಡಿದು ಕರ್ತವ್ಯ ನಿರ್ವಹಿಸ್ತಾ ಇದ್ರು, ಸರಾಯಿ ಕುಡಿಯೋದನ್ನ ನಾನು ಪೊಲೀಸರು ಕುಡಿತಕ್ಕಂಥದನ್ನ ಕಣ್ಣಾರೆ ನಾನು ನೋಡಿದೆ. ಆನಂತರ ನಾನು ಬಂದು ಅವ್ರನ್ನ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಎಣ್ಣೆ ಕುಡಿದಿರ್ತಕ್ಕಂಥ ಪೊಲೀಸರು ಕಳ್ಳರು ತರ ಓಡೋಗ್ತಾರೆ, ನಾನು ಕಳ್ಳ ಹಿಡೀರಿ ಹಿಡೀರಿ ಅಂತ ಕೂಕೊಂಡ್ರು ಆ ಪೊಲೀಸರು ಲಿಟ್ರಲಿ ಕಳ್ಳರು ತರ ಪೊಲೀಸರು ಓಡೋಗಿದ್ರು. 2022 ಡಿಸೆಂಬರ್ 2022 ಆದಂತಹ 2020 ಅವತ್ತಾದಂತಹ ಘಟನೆ, ಗ್ರಾಮ ಪಂಚಾಯತಿ ಚುನಾವಣೆ ನಡೆದ ದಿನದಂದು ಆದಂತಹ ಘಟನೆ. ಅವತ್ತು ಪೊಲೀಸರು ಹಾಗೆ ಓಡೋದ ನಂತರ ಏನು ಕೆಲವೊಬ್ರು ಇಲ್ಲಿನ ಕುಣಿಗಲ್ನ ದುಷ್ಟ ಭಷ್ಟ ನೀಚ ಪೊಲೀಸರು, ನಾವು ಯಾವ ಪೊಲೀಸರು ಸರಿಗಿಲ್ಲ, ಒಂದ್ ರೀತಿನಲ್ಲಿ ಕರ್ತವ್ಯ ದ್ರೋಹ ಸಿಗ್ತಾ ಇದ್ದಾರೆ, ಕರ್ತವ್ಯ ಲೋಪ ಸಿಗ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಪೊಲೀಸರು ನಮ್ಮನ್ನೇ ಬಡದಿ ದೈಹಿಕವಾಗಿ ಹಲ್ಲೆ ಮಾಡಿ ಠಾಣೆಯಲ್ಲಿ ಕೂರಿಸಿ ನಮ್ಮ ಮೇಲೆ ಕೇಸನ್ನು ಮಾಡಿದ್ರು. ಅವತ್ತು ಏನಾಯ್ತು ಅಂತ ನಿಮ್ಗೆ ಗೊತ್ತಿದ್ದ, ಆದ ಮಾರನೇ ದಿನ ಬೆಳಿಗ್ಗೆ ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೆ ಉಪಾಧ್ಯಕ್ಷರಾದಂತಹ ಲಿಂಗೇಗೌಡರು ಮತ್ತು ರವಿಕೃಷ್ಣಾರೆಡ್ಡಿ ಅವರು ಎಲ್ಲ ತಂಡ ಅವತ್ತು ಪೊಲೀಸ್ ಠಾಣೆಯ ಮುಂದೆ ಬಂದು ಪೊಲೀಸರು ಮಾಡಿರ್ತಕ್ಕಂಥದ್ದು ಏನು ಪೊಲೀಸರು ನಮ್ಮೆಲ್ಲರ ಮೇಲೆ ನನ್ನನ್ನು ಸೇರಿದಂಗೆ ನಮ್ಮ ಇತರೆ ಇನ್ನ ಇಬ್ಬರು ಮೇಲೆ ಮೂರು ಜನದ ಮೇಲೆ ಹಲ್ಲೆ ಮಾಡಿದ್ರು. ಅದರ ಆ ಒಂದು ಪ್ರಕರಣಕ್ಕೆ ಸಂಬಂಧಂಗೆ ಪೊಲೀಸ್ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಯಾವ ಪೊಲೀಸರು ಎಣ್ಣೆ ಕುಡಿದು ಕರ್ತವ್ಯ ಮಾಡ್ತಾ ಇದ್ರು ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು, ಹಾಗೇನೆ ನಮ್ಮ ಮೇಲೆ ಯಾವ ಪೊಲೀಸರು ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ಅವ್ರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಒಬ್ಬ ಏನು ಗುರುಪ್ರಸಾದ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್, ಹಾಗೇನೆ ಅವಾಗ ಒಬ್ಬ ಇದ್ದ ವಿಕಾಸ್ ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇವರಿಬ್ರು ಸೇರ್ಕೊಂಡು ಏನು ಕೋವಿಡ್ ಕಾನೂನು ಇದೆ ನಿಯಮಗಳಿದ್ದಾವೆ ಅವನ್ನ ಉಲ್ಲಂಘನೆ ಮಾಡ್ತೀವಿ ಅಂತ ಹೇಳಿ ನಮಗೆ ಅಲ್ಲಿ ಪ್ರತಿಭಟನೆ ಮಾಡುತ್ತೆ. ಗ್ರಾಮ ಪಂಚಾಯತಿ ಕರೆಕ್ಟ್, ಗ್ರಾಮ ಪಂಚಾಯತಿ ಚುನಾವಣೆ ಇರೋದ್ರಿಂದ ಅದರ ನೀತಿ ಸಮಿತಿಯಲ್ಲಿ ಅಪ್ಲೈ ಆಗುತ್ತೆ, ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಕ್ಕಾಗಲ್ಲ ನಾವು ಅಂತ ಹೇಳಿ ನಾವಿದ್ದಂತಹ ಒಂದು 5-6 ಜನನ ಅವತ್ತು 5-6 ಜನ ಜೊತೆಗೆ ಇನ್ನೊಂದಷ್ಟು ಜನ ನಮ್ಮೂರಿನವರು ನಮ್ಮ ತಂದೆನೂ ಸೇರಿದಾಗೆ ನಮ್ಮೂರಿನ 4-5 ಜನ, ಹಾಗೆ ರಮೇಶಣ್ಣ ಅವ್ರಿಗೆ ಪ್ರಕರಣಕ್ಕೆ ಸಂಬಂಧನೇ ಇಲ್ಲ ಅವರನ್ನು ಬಿಟ್ ಮಾಡಿ ಸುಮಾರು 11 ಜನನ ಈ ಕೇಸಲ್ಲಿ ಬಿಟ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ನಾವು ನ್ಯಾಯ ಕೇಳಕ್ಕೆ ಬಂದ್ವಿ ಅನ್ನೋ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಒಬ್ಬ ಪಿತೂರಿ ಕೋರ ಈ ಗುರುಪ್ರಸಾದ್ ಅಂತ ಇನ್ಸ್ಪೆಕ್ಟರ್, ನಾನು ಇದುವರೆಗೂ ಇನ್ನೊಬ್ಬ ಈ ತರದ ನೀಚ ಭ್ರಷ್ಟ ಕೊಳಕ ಮನಸ್ಥಿತಿಯ ವಿಕೃತ ಮನಸ್ಥಿತಿಯ ಇನ್ನೊಬ್ಬ ಪೊಲೀಸ್ ಆಫೀಸರ್ ನಾನು ಇದುವರೆಗೂ ನೋಡಿಲ್ಲ. ಅವನು ಇನ್ನೊಂದು ಎರಡು ನೀಚನೂ ಅಲ್ಲ ಭ್ರಷ್ಟನೂ ಅಲ್ಲ, ಖಾಕಿ ಡ್ರೆಸ್ ನಲ್ಲಿರುವಂತ ಕ್ರಿಮಿನಲ್, ಹೌದು ಕರೆಕ್ಟ್ ಪದ ಇದು, ಅವನೊಬ್ಬ ಕ್ರಿಮಿನಲ್ ಅಪ್ಪಿ ತಪ್ಪಿ ಯಾವ್ದೋ ಕಾರಣದಿಂದಾಗಿ ಖಾಕಿ ಬಟ್ಟೆ ಹಾಕೊಂಡು ಪೊಲೀಸ್ ಹಾಕ್ಬಿಟ್ಟಿದ್ದಾನೆ ಗುರುಪ್ರಸಾದ್. ಇಂತಹ ನೀಚನ ಒಂದು ಕುಕೃತ್ಯದ ಕಾರಣಕ್ಕಾಗಿ ಅವತ್ತು ನಮ್ಮ ಮೇಲೆ 2 ಕೇಸನ್ನ ಮಾಡ್ತಾರೆ. ಒಂದು ಕೇಸು ನಾವು ಯಾವ ಪೊಲೀಸರು ಮಧ್ಯ ಅದಕ್ಕೆ ಮೊದಲು ಆ ಕೇಸ್ ಹಾಕೋದಕ್ಕೆ ಮೊದಲು ಬೆಳಿಗ್ಗೆ ನಾವು ಹೇಳಿ ಬಂದಿರ್ತೀವಿ ಬೆಂಗಳೂರು ಬಿಡೋದಕ್ಕೆ ಮೊದಲೇ, ಇವತ್ತು ಆ ಯಾರು 3 ಜನ ಇವರು ಕುಡಿದು ಕೆಲಸ ಮಾಡಿರ್ತಾರೋ ಅಥವಾ ಕರ್ತವ್ಯದ ಸಮಯದಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಕುಡಿದಿರ್ತಾರೋ ಅವ್ರನ್ನ ನೀವು ಸಸ್ಪೆಂಡ್ ಮಾಡಬೇಕು ಅಂತ. ಆವತ್ತು ವಂಶಿಕೃಷ್ಣ SP ಆಗಿದ್ದ ಅವರು ನಾವಿಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡ್ತಿರೋ ಸಂದರ್ಭದಲ್ಲೇನೆ ಅಲ್ಲಿ ಅವರನ್ನ 3 ಜನರನ್ನ ಪ್ರೈಮಾ ಫೇಸಿ ಎವಿಡೆನ್ಸ್ ಏನಿರುತ್ತೆ ಮೇಲ್ನೋಟಕ್ಕೆ, ಯಾಕಂದ್ರೆ ಅದು ವಿಡಿಯೋದಲ್ಲೆಲ್ಲ ದಾಖಲಾಗಿರುತ್ತೆ, ಆ ಪ್ರೇಮಾ ಫೇಸಿ ಮೇಲ್ನೋಟಕ್ಕೆ ಕಾಣಿಸುವಂತ ಸಾಕ್ಷ್ಯಾಧಾರದ ಮೇಲೇನೆ ಅವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ. ನಾವು ಅಷ್ಟೊತ್ತಿಗೆ ಸಸ್ಪೆನ್ಷನ್ ಜೊತೆಗೆ ಅವತ್ತು ಇನ್ನಿನ ದಿವಸ ಅದಾದ ಸಂದರ್ಭದಲ್ಲಿ ಇಲ್ಲಿನ ಭ್ರಷ್ಟ ಪೊಲೀಸರು ಅವನೊಬ್ಬ ಜಗದೀಶ್ ಅಂತಿದ್ದ ಅವನು ಅಷ್ಟೇ ಬಹಳ DYSP ನಾಲಾಯಕ DYSP ಅವನು ಸಹ ಏಕವಶದಲ್ಲೆಲ್ಲ ಬೈದಿದ್ದ ನಮ್ಮ ರಘು ಜಾಣಗೆರೆ ಅವ್ರಿಗೆ ಹಿಂದಿನ ದಿವಸ. ಹಾಗಾಗಿ ಇವ್ರ ಮೇಲೆ ರಘು ಜಾಣಗೆರೆ ಮತ್ತು ಅವರ ಜೊತೆಯಲ್ಲಿದ್ದವ್ರ ಮೇಲೆ ಹಲ್ಲೆ ಯಾರು ಮಾಡಿದ್ರು, ಆ ಹಲ್ಲೆ ಮಾಡಿದಂತ ಪೊಲೀಸರ ಮೇಲೆ ದೈಹಿಕ ದೌರ್ಜನ್ಯ ಎಸಗಿದಂತ ಪೊಲೀಸರ ಮೇಲೆ ಕ್ರಮ ಆಗಬೇಕು ಅಂತ ನಾವು ಧರಣಿಗೆ ಮುಂದಾಗ್ತಾ ಇದ್ದೀವಿ. ನಾವು ಏನು 2 ಅಂಶ ಇತ್ತು, ಒಂದು
ಆ ಕುಡುಕ ಪೊಲೀಸರು ಕರ್ತವ್ಯದ ಅವಧಿಯಲ್ಲಿ ಕುಡಿದಂತಹ ಪೊಲೀಸ್ ಏನಿದ್ರು ಅಯೋಗ್ಯರು, ಪಾಪ ಅವರು, ಪಾಪ ಅಯೋಗ್ಯರಿರ್ಬೋದು ಅಮಾಯಕರಿರ್ಬೋದು, ಅವರೇ ನೀಚರು ಅಂತ ಹೇಳೋದಿಲ್ಲ ನಾವು. ಆ ಪೊಲೀಸರು ಕರ್ತವ್ಯ ಲೋಪಿಸಿದಂತಹ ಪೊಲೀಸರು ಅವರನ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೆಲಸ ಏನ್ ಮಾಡ್ತಾರೆ, ಇವ್ರನ್ನ ಪ್ರಶ್ನೆ ಮಾಡಿದಂತವ್ರನ್ನ ಕರ್ಕೊಂಡು ಬಂದು ಒಳಗಡೆ ಇಟ್ಕೊಂಡು ದೌರ್ಜನ್ಯ ಎಸಗಿರ್ತಾರೆ. ಆ ದೌರ್ಜನ್ಯ ಎಸಗಿದಂತಹ ಪೊಲೀಸ್ ಬಟ್ಟೆ ಹಾಕೊಂಡು ಕರ್ತವ್ಯ ನಿರ್ವಹಿಸೋದಿಕ್ಕೆ ನಾಲಾಯಕ ಆಗಿರುವಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಿ, ಆ ಎರಡರಲ್ಲಿ ಸಸ್ಪೆಂಡ್ ಮಾಡ್ತಾರೆ, ಆ ಕ್ರಮ ಕೈಗೊಳ್ಳಿ ಅಂದಾಗ ನಡೆಯುವಂತಹ ಘಟನೆ ಇದು. ಆದ್ರೆ ಪೊಲೀಸರು ಅವತ್ತು ಸಸ್ಪೆನ್ಷನ್ ಆಯ್ತು, ಅದಾದ ಮೇಲೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿವಿ. ಏನು ಕುಡುಕರ ಪೊಲೀಸರ ಮೇಲೆ, ಆಕ್ಚುಲಿ ಪೊಲೀಸರನ್ನ ಈ ಗುರುಪ್ರಸಾದ್ ಆ ಜಗದೀಶ್ ಎಲ್ಲರೂ ಒಳ್ಳೆ ಜನ ಇವರೆಲ್ಲ ಕರ್ಕೊಂಡ್ ಬಂದು ಆ ಕುಡುಕರನ್ನ ರಾತ್ರಿ ಒಂದಷ್ಟು ಜನ ಸಿಗಾಕೊಂಡ್ರು ಕುಡುಕರು, ಒಂದ್ ಎರಡ್ ಮೂರ್ ಜನ ಓಡೋದ್ರು, ಎರಡ್ ಮೂರ್ ಜನ ಸಿಗಾಕೊಂಡ್ರು. ಅವ್ರನ್ನ ಸಿಗಾಕೊಂಡು ಅವ್ರನ್ನ ಕರ್ಕೊಂಡ್ ಬಂದು ಅವ್ರಿಗೆ ಏನು ಬ್ಲಡ್ ಟೆಸ್ಟ್ ಮಾಡಿಸ್ಲಿಲ್ಲ, ಅವ್ರಿಗೆ ಇನ್ನೊಂದ್ ಮಾಡಿಸ್ಲಿಲ್ಲ, ಅವ್ರಿಗೆ ಟೆಸ್ಟ್ ಗಳು ಮಾಡ್ಲಿಲ್ಲ, ಅದನ್ನ ಪ್ರೂವ್ ಮಾಡ್ಕೊಡೋದಕ್ಕೆ ಏನು ಪ್ರಯತ್ನ ಮಾಡ್ಲಿಲ್ಲ. ಆದ್ರೆ ಯಾಕೆ ಹಿಡ್ದೆ ಅವನೊಬ್ಬ DYSP ಹೇಳ್ತಾನೆ, ಅವನೊಬ್ಬ ಅದೇ ನೀವ್ ಹೇಳ್ದಂಗೆ ಈ ಕ್ರಿಮಿನಲ್ಸ್ ಗಳೆಲ್ಲ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿದೆ ಅವ್ರ ಬಗ್ಗೆ, ಎಷ್ಟು ಮಾತಾಡಿದ್ರು ಅಷ್ಟೇ. ನೀನ್ ಯಾಕೆ ಹಿಡಿಯಕ್ಬೋದೆ ಅವ್ರನ್ನ, ಅವ್ರಿಗೇನೋ ಕರ್ತವ್ಯ ಇದು, ಏನೋ ಒಂದು ಒತ್ತಡ ಪ್ರೆಸರ್ ಅಲ್ಲಿ ಅವ್ರಿಗೆ ಒಂದು ಎಲೆಕ್ಷನ್ ಮಾಡಿದ್ದಾರೆ, ಖುಷಿನಲ್ಲಿ ಪ್ರೆಸರ್ ಅಲ್ಲಿ ಕುಡಿದಿರ್ತಾರೆ, ಕುಡಿಲಿ ಬಿಡು. ನೀನ್ ಯಾಕೆ ತಡೆಯೋದಕ್ಕೆ, ನೀನ್ ಯಾವ ದೊಣೆ ನಾಯಕ ಪೊಲೀಸರು ಕುಡಿಯೋದನ್ನ ತಡೆಯೋದಕ್ಕೆ, ನೀನ್ ಯಾವ ದೊಣೆ ನಾಯಕ ಅಂತ ಅವನೊಬ್ಬ ಅಯೋಗ್ಯ ಆ DYSP ನನಗೆ ಕೇಳ್ತಾ ಇದ್ದ. ಸೊ ಈ ತರದ ಜನರೆಲ್ಲ ಸೇರ್ಕೊಂಡು ಅವತ್ತು ಏನು ಬೆಳಿಗ್ಗೆ ಮಾರನೇ ದಿವಸ ಬಂದಂತ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮೆಲ್ಲರನ್ನು ಸೇರಿಸಿ ಪ್ರಕರಣನ ನಮ್ಮ ತಂದೆ ಪಾಪ ಅವರು ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಬರೋದಿಲ್ಲ, ನನ್ನ ಕಾರಣಕ್ಕೆ ಏನೋ ಇವತ್ತು ಹಿಂಗೆಲ್ಲ ಕೋರ್ಟ್ ಬಹುಶಃ ಅವರು ನಮ್ಮ ತಂದೆ ಅವರ ಜೀವಮಾನದಲ್ಲಿ ಪೊಲೀಸ್ ಠಾಣೆ ಅಥವಾ ಕೋರ್ಟ್ ಬಂದಿದ್ರೆ ಅದು ಬಹುಶಃ ನನ್ನ ಕಾರಣಕ್ಕಾಗೆ ಬಂದಿದ್ದಾರೆ ಅಂತ ಎಲ್ಲೂ ಹೋಗ್ತಾ ಇರ್ತಕ್ಕಂಥವ್ರನ್ನ ಅವರನ್ನೂ ಸೇರಿಸಿ ನಮ್ಮೂರಿನವ್ರನ್ನ ಇನ್ನೊಂದ್ ನಾಲ್ಕೈದು ಜನ ಇವ್ರನ್ನೆಲ್ಲ ನಮ್ಮೂರಿನವ್ರನ್ನೆಲ್ಲ ಫಿಟ್ ಮಾಡಿಬಿಟ್ರೆ ಇನ್ಯಾರು ರಘು ಜಾಣಿಗೆರೆ ಸವಾಸಕ್ಕೆ ಹೋಗಲ್ಲ ಅಥವಾ ರಘು ಜಾಣಿಗೆರೆಗೆ ಸಪೋರ್ಟಿಗೆ ಬರಲ್ಲ ಅಂತ ಹೇಳಿ ಹಂಗ್ ಮಾಡ್ಬಿಡೋಣ ಅಂತ ಹೇಳಿ ಆ ನೀಚ ಒಬ್ಬ ಭ್ರಷ್ಟ ನೀಚ ಅಲ್ಲೆಲ್ಲೋ ಕಟ್ತವನಂತೆ ಮನೆ 4 ಕೋಟಿಗೋ 5 ಕೋಟಿಗೋ ಐತೆ ಅವನಿಗೆ ಮಾರಿಯಪ್ಪ ಯಾರಿಗೆ ಗುರುಪ್ರಸಾದ್ಗೆ ಅವ್ನಿಗೆ ತಂಗೂ ಗೊತ್ತಾಗ್ತಾ ಇದೆ ಮಾಹಿತಿಗಳು ಬರ್ತಾ ಇದೆ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡೋಣ ಅವನ ಭ್ರಷ್ಟ ಅವ್ನ ಎಂತ ಭ್ರಷ್ಟ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಪ್ರೂವ್ ಮಾಡ್ತೀವಿ ಆ ಪ್ರೂವ್ ಮಾಡೇ ಮಾಡ್ತೀವಿ ಸೊ ಈ ತರದ ಜನರು ಸೇರ್ಕೊಂಡು ನಮ್ಮ ಮೇಲೆ 353 ಇನ್ನು ಯಾವ್ದೋ ಸೆಕ್ಷನ್ 353 ಮಾಡಿದ್ದಾರೆ ಗುರುಪ್ರಸಾದ್ ಏನ್ ಮಾಡಿದ್ದಾರೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ದಾನೆ ಇದು ನಾವು ಬಂದು ನಮ್ದು ನಾನೀಗ ಇಷ್ಟೊತ್ತು ಹೇಳಿದ್ದು ನಿಜವಾದ ನಡೆದ ಘಟನೆ ಗುರುಪ್ರಸಾದ್ ಇವನೊಬ್ಬ ಮಹಾನ್ ಏನಂತಾರೆ ಪಿತೂರಿಗಾರ ಏನ್ ಮಾಡ್ದ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ದ ಏನು ಸ್ಟೋರಿ ಅಂತ ಅಂದ್ರೆ ಇಲ್ಲೆಲ್ಲ ಯಾಜಗಡ್ಡದಲ್ಲಿ ಚುನಾವಣೆ ನಡೀತಾ ಇತ್ತು ಬೆಳಿಗ್ಗೆ ಪೊಲೀಸರು ಯಾಜಗಡ್ಡಕ್ಕೆ ಹೋಗಿದ್ರು ಯಾಜಗಡ್ಡದಲ್ಲಿ ಅಕ್ರಮ ಮಾಡೋದಕ್ಕೆ ಕೆಲವೊಬ್ರಿಗೆ ಪೊಲೀಸರು ತಡೆದ್ರು ಆ ಅಕ್ರಮ ಮಾಡೋದಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಜಿದ್ದನ್ ಬೆಳೆಸ್ಕೊಂಡಂತ ಯಾಜಗಡ್ಡದವರು ಏನು ಈ ರಘು ಜಾಣಿಗೆರೆ ಏನಂತಾರೆ ನನಗೆ ಏನಂತ ಹೇಳ್ಬೋದು ಸುಪಾರಿ ಕೊಡ್ತಾರಲ್ಲ ನಾನಂತರ ಪೊಲೀಸರಿಗೆ ಸುಪಾರಿ ಕೊಟ್ಬಿಟ್ರೆ ಪೊಲೀಸರನ್ನ ಅಟ್ಯಾಕ್ ಮಾಡ್ಬಿಡ್ತೀನಿ ನಾನು ನನಗೆ ಸುಪಾರಿ ಕೊಟ್ಟು ಕರ್ಸ್ಕೊಂಡ್ರು ಬೆಂಗಳೂರಿಂದ ರಘು ಜಾಣಿಗೆರೆ ಬಂದ ರಘು ಜಾಣಿಗೆರೆ ಪಿತೂರಿ ಮಾಡ್ಬಿಟ್ಟು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿಸ್ಬಿಟ್ಟ ಏನ್ ಪೊಲೀಸರು ನಾನೇ ಒಳ್ಳೆ ಲೇಖನ ಕುಡಿಸಿದೆ ಅಂತ ಕಾಣುತ್ತೆ ಅಲ್ಲೋಫರ್ ಹಂಗೆ ಹೇಳಿದಾನೆ ಪೊಲೀಸರು ಪಿತೂರಿ ಮಾಡ್ಬಿಟ್ಟು ಆಮೇಲೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವರ ಮಾನವನ್ನ ಹರಣ ಮಾಡೋದಕ್ಕೆ ರಘು ಪ್ರಯತ್ನ ಪಟ್ಟ ಇದನ್ನ ಯಾಚಕಟ್ಟಿದ ಜನರು ಯಾಚಕಟ್ಟಿದ್ದ ರಘು ಸಂಬಂಧಿಕರು ನಮ್ಮ ಸಂಬಂಧಿಕರು ಯಾಚಕಟ್ಟದಲ್ಲಿ ಇಲ್ಲ ಅವನೊಬ್ಬ ಅಯೋಗ್ಯ ಸ್ಟೋರಿ ಹೆಂಗ್ ಬೇಕಾದ್ರೆ ಬರೀಬೋದಲ್ಲ ಕತೆ ಬರ್ದ ರಘು ಜಾಣಿಗರ ಸಂಬಂಧಿಕರು ಯಾಚಕಟ್ಟದಲ್ಲಿ ಗಲಾಟೆ ಆಗಿದೆ ಏನು ಗಲಾಟೆ ಆಗಿಲ್ಲ ಚುನಾವಣಾ ಸಂಬಂಧಿ ಗಲಾಟೆ ಆಗಿದೆ ಹಂಗಾದ್ರೆ ಅವನಿಗೆ ಏನು ಆಗಿಲ್ಲ ಅವನಿಗೆ ಇದೆ ಆ ತರದ್ದು ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದಾನೆ ನಾವು ಕಂಪ್ಲೇಂಟ್ ಕೊಟ್ವಿ ಯಾರ ಮೇಲೆ ಆ ಕುಡುಕ ಪೊಲೀಸರ ಮೇಲೆ ನಾವು ಕೊಟ್ಟಂತ ಕಂಪ್ಲೇಂಟ್ ನ ಬಿ ರಿಪೋರ್ಟ್ ಹಾಕಿದ್ರು ನಾವು ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಏನೂ ಸತ್ಯ ಇಲ್ಲ ಉರುಳೆ ಇಲ್ಲ ಅಂತ ಹೇಳಿ ಅದನ್ನ ಬಿ ರಿಪೋರ್ಟ್ ಹಾಕಿದ್ರು ಸಸ್ಪೆಂಡ್ ಮಾಡಿರೋ ಕೇಸಲ್ಲಿ ಅವರೇ ಪೊಲೀಸರು ಸಸ್ಪೆಂಡ್ ಮಾಡಿದ್ರು ಒಪ್ಕೊಂಡು ಆಮೇಲೆ ಅದಕ್ಕೆ ಬಿ ರಿಪೋರ್ಟ್ ಹಾಕಿದ್ರು ಇನ್ನೊಂದು ಅವರು ಕುಡಿದ ಮೇಲೆ ಅವರು ಒಂದು ವಾರ ಆದ್ಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು ಇಲ್ಲೊಬ್ಬ ಪರಮ ಭಷ್ಟ ಪತ್ರ ಕಟ್ತಾ ಇದ್ದಾನೆ ಅವನ ಹೆಸರು ಹೇಳೋದಕ್ಕೆ ಏನ್ ಹೇಳಿದ್ರೆ ಏನಾಗಲ್ಲ ಅವನ್ಗೆ ಗೊತ್ತಿದೆ ಅವನ್ ಯಾವನ ಅಯೋಗ್ಯ ಅಂತ ಆ ಪರಮ ಭ್ರಷ್ಟ ಪತ್ರಕರ್ತ ಈ ಸ್ಟೋರಿ ಮಾಡ್ದ ಪ್ರತಿ ದಿವಸ ಗುರುಪ್ರಸಾದ್ ಏನ್ ಬರ್ದನೋ ಈ ಗುರುಪ್ರಸಾದ್ ಅವನು ಒಂದು ಏನು ಒಂದು ನೆಕ್ಸಸ್ ಶಾಮೀಲು ಅವನು ಇವನಿಗೆ ಹಾಕೊಡೋದು ಯಾಕೆ ನಾನು ಪತ್ರಕರ್ತ ಸೋಗಿನಲ್ಲಿ ಗುರುಪ್ರಸಾದ್ ಮತ್ತೆ ಅವನು ಮಾಡ್ತಕ್ಕಂತ ಎಲ್ಲ ಕ್ರಿಮಿನಲ್ ಕೆಲಸಗಳಿಗೆ ಅವನೊಬ್ಬ ಪತ್ರಕರ್ತ ಶಾಮೀಲು ಅವನು ಪತ್ರಕರ್ತ ಏನ್ ಮಾಡ್ದ ಅವನ್ ಸ್ಟೋರಿ ಬರ್ದ ಅದೇ ಸ್ಟೋರಿನ ಗುರುಪ್ರಸಾದ್ ಎತ್ಕೊಂಡು ಅಲ್ಲಿ ಕುಡ್ದು ಯಾರು ಕದ್ದಿ ಓಡೋಗಿದ್ರು ಅವತ್ತು ನನ್ನ ಕಳ್ಳ ಕಳ್ಳ ಅಂತ ಕುಕ್ಕೊಂಡ ಮೇಲೆ ಓಡೋದ ಅವನು ಕುಡ್ದಿರ್ತಕ್ಕಂಥದ್ದು ಎಲ್ಲ ಹ್ಯಾಂಗ್ ಓವರ್ ಇಳಿದ್ಮೇಲೆ 5 ದಿವಸ ಆದ್ಮೇಲೆ ಬಂದ ಕಂಪ್ಲೇಂಟ್ ಕೊಡೋದಕ್ಕೆ ರಘು ಜಾಣಿಗೆರೆ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸ ಅಂತ ಈ 5 ದಿನ ಅಯೋಗ್ಯ ಎಲ್ಲೋಗಿದ್ನ ಗೊತ್ತಿಲ್ಲ ಪೊಲೀಸ್ ಹುಡುಕ
ಆಮೇಲೆ ಬಂದು ಅವನು ಕೊಟ್ಟಂತ ಕಂಪ್ಲೇಂಟ್ ಮೇಲೆ ನನ್ನ ಮೇಲೆ ನಮ್ಮ ಸ್ನೇಹಿತರು ಇನ್ನಿಬ್ರು ರಾಮಲಿಂಗೇಗೌಡ ಮತ್ತೆ ಅವನ ಬೈರೇಗೌಡ ಮೂರು ಜನ ಮತ್ತೆ ರಮೇಶಣ್ಣ ಈ ರಮೇಶಣ್ಣಂಗೂನು ಇವನ್ಗೂನು ನಿನಗೆ ಮತ್ತೆ ನಿಮ್ಗೆ ಗೆಲ್ಗೆ ಹಾಕಿಸ್ತೀನಿ ನೋಡು ಅಂತ ಹೇಳಿ ಹೋದ ಅವನು ನಿಜವಾಗ್ಲು ಈ ಗುರುಪ್ರಸಾದ್ ಎಂತ ನಟೋರಿಯಸ್ ಕ್ರಿಮಿನಲ್ ಅಂದ್ರೆ ಇಡೀ ರಾಜ್ಯ ಜನ ಗೊತ್ತಾಗಿದೆ ಅವನ ಅವತ್ತು ಪಬ್ಲಿಕ್ ಅಲ್ಲಿ ಹೇಳ್ತಾನೆ ರಮೇಶ್ ಅಣ್ಣಿಗೆ ನಿನ್ನ ಜೈಲಿಗೆ ಕಳ್ಸಿದೀನಿ ಗೊತ್ತಾ ನಿನ್ಗೆ ಅಂತ ರಮೇಶ್ ಅಣ್ಣಿಗೆ ಇವನು ಮುಂದೆ ಸರ್ ಕ್ರಿಮಿನಲ್ ನಟೋರಿಯಸ್ ಅವನು ಗುರುಪ್ರಸಾದ್ ರಮೇಶ್ ಅಣ್ಣನ್ನು ಸೇರಿಸಿ ಆ ಕೇಸಲ್ಲಿ ಫಿಟ್ ಮಾಡ್ತಾನೆ ಅದು ಒಂದು ಕೇಸು ಆಮೇಲೆ ಇವರೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಕೇಳೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಬಂದಂತ ನಮ್ಮ ಪಕ್ಷದ ಮುಖಂಡರ ಮೇಲೆ ಇವ್ರ ಮೇಲೆ ಮಲ್ಲಿಕಾರ್ಜುನ ಮೇಲೆ ನಮ್ಮ ಪಕ್ಷದ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ದೀಪಕ್ ಅವರ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ನನ್ನನ್ನು ಆಗ್ಲಿ ಹೇಳಿದಂಗೆ ನಮ್ಮ ತಂದೆ ಮತ್ತೆ ನಮ್ಮ ಊರನ್ನ 5 ಜನರನ್ನ ಸೇರಿಸಿ ಒಂದು ಕಂಪ್ಲೇಂಟ್ ಮಾಡಿದ್ರು ನಮ್ಮ ಮೇಲೆ ಅದು 353 ಹೀಗೆ ಏನೇನೋ ಒಂದಷ್ಟು 5000 ಸೆಕ್ಷನ್ ಹಾಕಿ ಮಾಡಿದ್ರು ಅದಾದ ಮೇಲೆ ಆ ಗುರುಪ್ರಸಾದ್ಗೆ ಹೇಳಿದ್ವಿ ನಾವು ನಿನ್ನಂತ ಏಡಿಗಳಲ್ಲ ಕಣೋ ಸಣ್ಣರಲ್ಲ ಮುಟ್ಟಾಳರಲ್ಲ ನಾವು ನಿಜವಾಗ್ಲೂ ನ್ಯಾಯ ಕೇಳಕ್ಕೆ ಬಂದವರು ಸೊ ಹಾಗಾಗಿ ನೀನು ನಿಜವಾಗ್ಲೂ 353 ಕೇಸಲ್ಲಿ ಕೇಸನ್ನ ಹಾಕೋದೇ ಆದ್ರೆ ನಾವು 353 ಏನು ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ನಾವು ನೆಟ್ಕೊಂಡಿದ್ದೆ ಆದ್ರೆ ನೀನು ನನ್ನನ್ನ ನಮ್ಮನ್ನ ಬಂಧಿಸು ಅಂತ ಹೇಳಿ ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಒಂದ್ 5-6 ಜನ ಬ್ಯಾಗ್ ಹಾಕೊಂಡು ನಾವು ಜೈಲ್ಗೆ ಹೋಗೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿ ಅಲ್ಲಿ IBಯಿಂದ ನಡ್ಕೊಂಡು ಬಂದು ಪೊಲೀಸ್ ಹತ್ರ ಪರ್ಟಿಷನ್ ಬಂದು ಬನ್ಸೋ ಗುರುಪ್ರಸಾದ್ ಅಂತ ಹೇಳಿದ್ವಿ ಅವನಿಗೆ ತಕ್ಕತ್ತಿಲ್ಲ ಬನ್ಸೋದಕ್ಕೆ ತಕ್ಕತ್ತಿಲ್ಲ ಅಂತ ಹೇಳಿದ್ರೆ ನ್ಯಾಯ ಅವನ್ ಪರವಾಗಿಲ್ಲ ಅವನು ಕಳ್ಳಾಟ ಆಡ್ತಾವನೆ ಅವನ್ ಕುತಂತ್ರ ಮಾಡ್ತಾವನೆ ನ್ಯಾಯವಾಗಿರೋರ್ನ ಹೆಂಗ್ ಬಂಧಿಸ್ತಾನೆ ಅವನಿಗೆ ಎಲ್ಲಿ ಧೈರ್ಯ ಇದೆ ಹೀಗೆ ಕೋರ್ಟ್ಗೋ ಇನ್ನೊಂದ್ ಕಡೆ ಕಳಿಸ್ಬಿಟ್ಟು ಅವ್ರಿಗೆ ಒಂದ್ 4-5 ದಿನ ಅಲ್ಸೋದು ಇದನ್ನ ಮಾಡಬಹುದೇ ಹೊರತು ಅವನ ಕೈಯಲ್ಲಿ ನಿಜವಾಗ್ಲೂ ಏನು ಸತ್ಯದ ಪರ ಇರ್ತಕ್ಕಂಥವ್ರನ್ನ ನ್ಯಾಯದ ಪರ ಇರ್ತಕ್ಕಂಥವ್ರನ್ನ ಮುಟ್ಟೋದಕ್ಕೆ ಅವನ ಕೈಲಿ ಆಗ್ಲಿಲ್ಲ ನಾವು ತುಮಕೂರ್ಗ ಹೋದ್ವಿ ಮತ್ತೆ ನಾನ್ ಬನ್ಸಲ್ಲ ನಿಮ್ ಕೇಸ್ ಇರೋದು ಅಲ್ಲಿ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ನಾವು ತುಮಕೂರ್ಗ ಹೋದ್ವಿ ತುಮಕೂರಲ್ಲಿ ಸಂಧ್ಯಾ ಗಂಟೆ ಕಾದ್ವಿ ಯಾವನ್ನು ಬಂಧಿಸ್ತಾ ಇಲ್ಲ ಇಡೀ ತುಮಕೂರು ಸ್ಟೇಷನ್ ಅಲ್ಲಿ ನವೀನ್ ಸ್ಟೇಷನ್ಗೆ ಬರಲಿಲ್ಲ ಅವನು ಬಂದ್ಸೋದಕ್ಕೆ ಅವತ್ತು ಬಂದಿಲ್ಲ ಇದುವರೆಗೂ ಈ ಕೇಸಲ್ಲಿ ಇವತ್ತಿಗೆ 1.5 ವರ್ಷಕ್ಕಿಂತ ಜಾಸ್ತಿ ಆಯ್ತು ಇದುವರೆಗೂ ನಾವು ಈ ಪ್ರಕರಣದಲ್ಲಿ ಬೇಲ್ ತಗೊಂಡಿರ್ಲಿಲ್ಲ ಬೇಲ್ ತಗೊಂಡಿರ್ಲಿಲ್ಲ ನಮ್ಗೆ ಜೈಲ್ ಹೋಗೋದಕ್ಕೆ ಭಯನೂ ಇರಲಿಲ್ಲ ಯಾಕಂದ್ರೆ ನಾವು ತಪ್ಪೇ ಮಾಡಿಲ್ಲ ನಾವ್ಯಾಕೆ ಹೆದರ್ಕೋಬೇಕು ನಾವ್ಯಾಕೆ ಹೆದರ್ಕೊಂಡು ಇವ್ನಿಗೆ ಬೇಲ್ ಕೊಡಪ್ಪ ಅಥವಾ ಅಂಡಿಸಿ ಬಿಟ್ರೆ ಬೇಲ್ ತಗೊಳ್ಳೋದು ಇನ್ನೊಂದು ತಗೊಳ್ಳೋದು ಜನ ನೋಡ್ತಾ ಇದ್ದಾರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ KRS ಪಕ್ಷದ ರಘು ಜಾಣಗೆರೆ ರವಿ ಕೃಷ್ಣಾರೆಡ್ಡಿ ಲಿಂಗೇಗೌಡರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದಾರೆ ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದಾರೆ ಯಾವ ತರಹದಲ್ಲಿ ಹೋರಾಟ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ರಾಜ್ಯದ ಜನರು ಗೊತ್ತಿದೆ ಸೊ ಹಾಗಾಗಿ ಗುರುಪ್ರಸಾದ್ ಅಂತ ನೀಚರು ಮಾಡ್ತಕ್ಕಂಥ ಪಿತೂರಿ ಕೆಲಸಗಳೇನು ಅಂತಕ್ಕಂಥದ್ದು ಜನರಿಗೆ ಈಗ ಅರ್ಥ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತು ನಾವು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ್ಮೇಲೆ ಅವತ್ತು ಯಾವತ್ತು ನಾವು 2021 ಜನವರಿನಲ್ಲೇ ಬಂದಿದ್ವಿ ನಿನ್ ಸೆಕ್ಷನ್ 353 ಆಗಿದೆಯಾ ಬನ್ಸಪ್ಪ ಅಂತ ಇಲ್ಲಿಂದ ನಡ್ಕೊಂಡು ಹೋದ್ವಿ ಅದಾಗ್ಲಿಲ್ಲ ಅವತ್ತಿಂದ ನಾವು ಜಮೀನು ತಗೊಂಡಿರ್ಲಿಲ್ಲ ಯಾವುದು ಚಾರ್ಜ್ ಶೀಟ್ ಹಾಕೋದಕ್ಕೆ ಬದಲು ಚಾರ್ಜ್ ಶೀಟ್ ಹಾಕಿದ ಮೇಲೆ ಅದು ಕೋರ್ಟಿನ ಅಂಗಳಕ್ಕೆ ಬಂದ್ಬಿಡುತ್ತೆ ಸೊ ಅಲ್ಲಿ ತನಕ ಪೊಲೀಸರು ನಮ್ಮನ್ನ ಬಂಧಿಸಬೇಕು ಅಂತಿಲ್ಲ ನಾವು ಚಾರ್ಜ್ ಶೀಟ್ ಹಾಕಿದ ಮೇಲೆ ಸೆಕ್ಷನ್ 353 ಇದೆ ಅಂದಾಗ ಆರೋಪಿಗಳು ಇದು ತಗೊಳ್ಳೇಬೇಕಾಗುತ್ತೆ ಜಾಮೀನು ತೆಗೆದುಕೊಳ್ಳೇಬೇಕಾಗುತ್ತೆ ಇಲ್ಲಾಂದ್ರೆ ಜಾಮೀನು ತೆಗೆದುಕೊಳ್ಳದೆ ಇದ್ರೆ ಕೋರ್ಟು ಆ ವಿಚಾರಣೆ ಮುಗಿಯೋ ತನಕ ಆ ಸಂದರ್ಭದಲ್ಲಿ ಅವ್ರು ಜಾಮೀನು ತೆಗೆದುಕೊಳ್ಳಿಲ್ಲ ಅಂದ್ರೆ ಅದನ್ನ ಬಂಧಿಸುವಂತಹ ಕೋರ್ಟ್ ಪ್ರೊಸೀಡಿಂಗ್ಸ್ ನ್ಯಾಯಾಂಗ ಇರೋದೇ ಹಾಗೆ ನ್ಯಾಯಾಂಗದ ರೀತಿ ನೀತಿಗಳು ಹಾಗಾಗಿ ನಾವು ಇವತ್ತು ಕೋರ್ಟಿಗೆ ಗೌರವ ಕೊಟ್ಟು ಈ ಪ್ರಕರಣದಲ್ಲಿ ನಾವು ಕೋರ್ಟಲ್ಲಿ ಅದೇನು ಚಾರ್ಜ್ ಶೀಟ್ ಆಗಿದೆ ಅದನ್ನ ನಾವು ಫೈಟ್ ಮಾಡೋಣ ಹಾಗಾಗಿ ನಾವು ಕಾನೂನುಬದ್ಧವಾಗಿ ಇವತ್ತು ನಾವು ಅವನ ಹತ್ರ ಏನು ತಗೊಳ್ಳೋದು ಅವರೇನು ಅವತ್ತು ಅವ್ರು ಹಾಕಿದ್ದಿದ್ರೆ ಅವರು ಬಂಧಿಸಿದ್ದಿದ್ರೆ ಅವರೇನು ಇದೆಲ್ಲ ಹಾಕ್ಬೇಕಿತ್ತು ಏನಂತಾರೆ ನಾವು ಬೇಲ್ಗೆ ಹಾಕಿದಾಗ ಅದಕ್ಕೆ ಅಬ್ಜೆಕ್ಷನ್ಸ್ ಎಲ್ಲ ಹಾಕ್ಬೇಕಾದ್ರೆ ಇವತ್ತು ಯಾವುದೂ ಇಲ್ಲ ಹಾಗಾಗಿ ಬಂದ್ವಿ ಒಂದು ತಿಂಗಳಿಂದನೇ ಇದು 1.5 ತಿಂಗಳಾಯ್ತು ಇದಾಗಿ ನಾವು 1.5 ತಿಂಗಳಿಂದನೇ ಕೇಸ್ ಇದ್ದಾಗ ಬಂದಿದ್ವಿ ಆವತ್ತು ಇಲ್ಲಿ ಯಾವುದು ಹೈಕೋರ್ಟ್ ಜಡ್ಜೋ ಸುಪ್ರೀಂ ಕೋರ್ಟ್ ಜಡ್ಜೋ ಬಂದಿದ್ದ ಕಾರಣಕ್ಕಾಗಿ ತುಮಕೂರಿಗೆ ಆವತ್ತು ಕೋರ್ಟ್ ಕಲಾಪ ನಡೀರಲಿಲ್ಲ ಹಾಗಾಗಿ ಅವತ್ತು ತಗೊಳಕ್ಕಾಗಿರ್ಲಿಲ್ಲ ಇವತ್ತು ಇನ್ನು ಮುಂದಿನ ವಾರ ಇತ್ತು ನಾವು ಇವತ್ತಿಗೆ ಇದಕ್ಕೆ ಹಾಕೊಂಡು ಏನು ಮುಂದಕ್ಕೆ ಹಾಕೊಂಡು ಪ್ರಿಪನ್ ಮಾಡಿಸ್ಕೊಂಡು ನಮ್ಮ ತೇಜಮೂರ್ತಿ ಅವರು ನಮ್ಮ ಕಾನೂನು ಘಟಕದ KRS ಪಕ್ಷದ ರಾಜ್ಯ ಕಾನೂನು ಘಟಕದ ಉಪಾಧ್ಯಕ್ಷರು ಇದೇ ಕುಣಿಗಲ್ ಅವರು ಯಾವ ನಿಮ್ದು ಮುದ್ದ ಹನುಮನಪಾಳ್ಯ ಅಂತ ಕುಣಿಗಲ್ ತಾಲೂಕಿನ ಮುದ್ದ ಹನುಮನಪಾಳ್ಯದವರು ಅವರು ನಮ್ಮ ರಾಜ್ಯ ಕಾನೂನು ಘಟಕದ KRS ಪಕ್ಷದ ಕಾನೂನು ಘಟಕದ ಉಪಾಧ್ಯಕ್ಷರು ಒಳ್ಳೆಯ ವಕೀಲರು ಒಳ್ಳೆಯ ಹೆಸರಿದೆ ಅವರು ಬೆಳಗ್ಗೆಯಿಂದ ಮಾಮೂಲಿ ಕೋರ್ಟಿನ ಪ್ರೊಸೀಜರ್ ಇರುತ್ತೆ ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅದ್ರ ಪ್ರೊಸೀಜರ್ ಇರುತ್ತೆ ಆ ಪ್ರಕಾರವಾಗಿ ಬೆಳಗ್ಗೆಯಿಂದ ಇದ್ದು ಇವತ್ತು ನಮಗೆ ಜಾಮೀನು ಕೊಡಿಸಿದ್ದಾರೆ ಹಾಗೇನೆ ನಮ್ಮ ರಾಮಣ್ಣಗೌಡರು ಇಲ್ಲಿ ರಾಮಯ್ಯಗೌಡ್ರ ಏನವರು ರಾಮಣ್ಣ ಅವರು ರಾಮಣ್ಣ ಅವರು ಕುಪ್ಪೆಯ
ರಾಮಣ್ಣನವರು ನಮಗೆ ನಮ್ಮೆಲ್ಲ 11 ಜನಕ್ಕೆ ಅವರು ಶೂರಿಟಿ, ಕನ್ನಡದಲ್ಲಿ ಏನಂತಾರೆ ಖಾತ್ರಿ, ಗ್ಯಾರಂಟಿನ ಅದೇ ಜಾಮೀನು. ಇವರು ಕಾನೂನು ಪ್ರಕ್ರಿಯೆಯಲ್ಲಿ ಜಾಮೀನು ಕೊಡಿಸಿದ್ರೆ ಅವರು ಜಾಮೀನು ನಿಂತಿದ್ದಾರೆ, ನಮಗೆ ಜಾಮೀನು ನಿಂತಿದ್ದಾರೆ. ಇದು ಕಾನೂನಿನ ಪ್ರಕಾರ ಏನಾಗಬೇಕೋ ಅದು ಆಗಿದೆ. ಇನ್ನು ಮುಂದಕ್ಕೆ ಯಾವಾಗ ಬರುತ್ತೋ ಅದು ವಿಚಾರಣೆ ಬರುತ್ತೆ. ನಾವು ಅದು ಅವ್ರು ಹಾಕಿರುವಂತಹ ಕಂಪ್ಲೇಂಟ್ ಅದರಲ್ಲಿ ಯಾವುದು 353 ಅಟ್ರಾಕ್ಟ್ ಆಗುವಂತದ್ದು ಯಾವುದು ಆಗಿಲ್ಲ, ಅಲ್ಲಿ ಎಲ್ಲ ಓಪನ್ ಆಗಿದೆ. ಅದಕ್ಕೆ ಬೇಕಾಗಿರುತ್ತೆ ಎಲ್ಲ ವಿಡಿಯೋ ಸಾಕ್ಷ್ಯಾಧಾರಗಳು 100 ಜನರ ಪೇಜ್ಗಳಲ್ಲಿದೆ, ಅದಕ್ಕೇನು ಸಾಕ್ಷ್ಯಾಧಾರಗಳ ಕೊರತೆ ಇಲ್ಲ. ಆದರೆ ಇದನ್ನ ಮುಖ್ಯವಾಗಿ ನಾನು ಹಿಂದೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಒಬ್ಬ ಯಾರೋ ಒಬ್ಬ IPS ಆಫೀಸರ್ದು ಫೋಟೋ ಹಾಕಿ ಒಂದು ಸಂದರ್ಭದಲ್ಲಿ ಅದನ್ನು ಹಾಕಿದಾಗ ಬಹಳ ಲಕ್ಷಾಂತರ ಜನ ಅದು ನೋಡಿದ್ರು. ಈಗ ನಾನು ಒಂದು 10 ವರ್ಷದಿಂದ ಈ ಸಾಮಾಜಿಕ ಹೋರಾಟಗಾರನಾಗಿ, ರಾಜಕಾರಣಿಯಾಗಿ, ಈಗೆಲ್ಲ ಒಂದಷ್ಟು ಏನೋ ನನಗೊಂದಷ್ಟು ಸ್ವಲ್ಪ ನಾನು ಜನಸಾಮಾನ್ಯ ಅಂತ ಹೇಳೋದಕ್ಕಾಗಲ್ಲ. ಜನಸಾಮಾನ್ಯ ಅಂದ್ರೂ ಒಂದು ಇವತ್ತಿಗೆ ಜನಸಾಮಾನ್ಯಕ್ಕಿಂತ ಸ್ವಲ್ಪ ಒಂದಷ್ಟು ಹೆಚ್ಚಿನ ಜನರಿಗೆ ಪರಿಚಯ ಆಗಿದೆ. ಸೊ ನಮಗೆ ನಾವು ಇಷ್ಟೆಲ್ಲ ಕೊಟ್ಟಿರುವಂತಹ ಕೇಸ್ಗಳಲ್ಲಿ ಇವತ್ತಿನ ತನಕ ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ IO, ಒಬ್ಬ IPS ಆಫೀಸರ್ ಯಾವನು ನಮಗೆ ನಾವು ಕೊಟ್ಟಿರುವಂತಹ ದೂರಿನಲ್ಲಿ ಒಂದು ನ್ಯಾಯ ಕೊಡಿಸಿಲ್ಲ, ನ್ಯಾಯ ಸಿಕ್ಕೇ ಇಲ್ಲ ಯಾವ ಪ್ರಕರಣದಲ್ಲಿ. ಇಲ್ಲಿ ನಮ್ಮದೇ ಇದೆ 3 ಪ್ರಕರಣಗಳಲ್ಲಿ ನಾವು ಕೊಟ್ಟಿರುವಂತಹ ಕಂಪ್ಲೇಂಟ್, ರಘು ಜಾಣಗೆರೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ತಪ್ಪಾಗಿದೆ. ಆ ಕೇಸಲ್ಲಿ ಅವ್ರದ್ದು ತಪ್ಪಾಗಿದೆ, ಪೊಲೀಸರದು. ಅವ್ರಿಗೆ ಬೀರಿ ಪಟ್ಟ ಹಾಕ್ತಾರೆ ಅಂದ್ರೆ ಅವ್ರನ್ನ ದೋಷಮುಕ್ತ ಮಾಡ್ತಾರೆ ಇದೇ ಪೊಲೀಸರು. ನಮ್ಮ ಮೇಲೆ ಹಾಕಿರುವಂತಹ ಕೇಸ್ಗಳಲ್ಲಿ, ನಮ್ಮ ಮೇಲೆ ಇರುವಂತಹ ಕೇಸ್ಗಳಲ್ಲಿ ಸಾಕ್ಷ್ಯಾಧಾರಗಳಿಲ್ಲ, ಅಲ್ಲಿ ಆ ಅಪರಾಧಿ ಕೃತ್ಯಗಳು ನಡೆದಿಲ್ಲ. ಆದ್ರೂ ಈ ಕ್ರಿಮಿನಲ್ಗಳು ನಮ್ಮ ಮೇಲೆ ನಮ್ಮನ್ನ ಆರೋಪಿಗಳನ್ನಾಗಿ ಇವತ್ತು ಕೋರ್ಟಲ್ಲಿ ಪಿತೂರಿ ಮಾಡಿ ಕೋರ್ಟಲ್ಲಿ ಬಂದು ನಾವು ಕಟಕಟೆಯಲ್ಲಿ ನಿಂತು ಜಾಮೀನು ತೆಗೆದುಕೊಳ್ಳೋ ಮಾಡಿದ್ದಾರೆ. ನಮಗೆ ಹೀಗಾಗಿದೆ ಅಂದಾಗ ಬೇರೆಯವರಿಗೆ ಏನಾಗುತ್ತೆ ಜನಸಾಮಾನ್ಯರಿಗೆ? ಎಷ್ಟು ಕಡೆಗಳಲ್ಲಿ ಇವತ್ತು ರಾಜ್ಯದಲ್ಲಿ ಪೊಲೀಸರು ಈ ತರದ ಕೇಸ್ಗಳಲ್ಲಿ ಫಿಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ನಾವು ಇವತ್ತು ಒಂದು ಮಾತು ಹೇಳ್ತಾ ಬರ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ಕಳೆದ 2-3 ದಶಕಗಳಿಂದ ಸರ್ಕಾರಿ ಅಧಿಕಾರಿಗಳನ್ನ ಹೋಗಿ ತಮ್ಮ ನ್ಯಾಯಬದ್ಧ ಹಕ್ಕನ್ನ ಮಾಡಿಸ್ಕೊಳ್ಳೋದಿಕ್ಕಂತೇಳಿ ಕೇಳಿ ಸರ್ಕಾರಿ ಅಧಿಕಾರಿಗಳಿಂದ ಲಂಚ, ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡದೆ, ಅವ್ರ ಹತ್ರ ಬಯಸ್ಕೊಳ್ಳದೆ, ಅವರಿಂದ ಕಿರುಕುಳ ಮಾಡಿಸ್ಕೊಳ್ಳದೆ ಯಾವ ಕೆಲಸನೂ ಮಾಡಿಸ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅಸಹಾಯಕ ಸ್ಥಿತಿಯಲ್ಲಿ, ಅದೇ ರೀತಿಯಲ್ಲಿ ಪೊಲೀಸರಿಂದ ನಾವು ಪೊಲೀಸರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ, ಅವರು ದೌರ್ಜನ್ಯ ಎಸಗಿದ್ರೆ ಅವ್ರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ, ಅವ್ರ ಅವಾಚ್ಯ ಶಕ್ತಿಗಳಿಂದ ಬೈದ್ರು ನಾವು ಮುಚ್ಕೊಂಡು ಬರಬೇಕು ಅನ್ನುವಂತಹ ಒಂದು ಒಂದು ತುಂಬಾ ನಿಕೃಷ್ಟವಾದ ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯದಲ್ಲಿ ಜನರಿಗೆ ಒಂದು ಚೈತನ್ಯ ಮತ್ತು ಸ್ಫೂರ್ತಿಯನ್ನ ಕೊಡ್ತಾ ಇದೆ, ಅವ್ರಿಗೆ ಒಂದು ಆಶಾಕಿರಣವಾಗಿ ಮೂಡ್ ಬಂದಿದೆ. ನಾವು ಇದೇನೇನು ಬ್ರಿಟಿಷ್ ಏನಪ್ಪ ಇವ್ರೇನದು, ಅಥವಾ ಇನ್ಯಾವುದೋ ದೇಶದಿಂದ ಬಂದು ಇಲ್ಲಿ ಇಲ್ಲಿ ಅವ್ರದೇ ಒಂದು ಏನು ಬಂದೂಕು ಹಿಡ್ಕೊಂಡು ಅಥವಾ ಕತ್ತಿನ ಮನೆಯಲ್ಲಿ ಏನಾದ್ರು ಇವರು ರಾಜ್ಯಾಡಳಿತ ಮಾಡ್ತಾ ಇದಾರಾ? ಪ್ರಜಾಪ್ರಭುತ್ವದಲ್ಲಿ ಇಡೀ ದೇಶದ ಪ್ರಜೆಗಳು ಹಕ್ಕುಗಳ ವಿಚಾರದಲ್ಲಿ ಸಮಾನರು. ಸಮಾನರಿರುವಾಗ ನಮ್ಮ ಜನಪ್ರತಿನಿಧಿಗಳು ಅಂತ ನಾವು ಆಯ್ಕೆ ಮಾಡಿಕೊಂಡು ಅವರು ಕಾರ್ಯಾಂಗದ ಮೇಲೆ ಒಂದು ಉಸ್ತುವಾರಿ ಇಟ್ಕೊಂಡು ಅಧಿಕಾರಿಗಳನ್ನ ದೇಶ ಕಟ್ಟುವ ಕೆಲಸಕ್ಕೆ ಸರ್ಕಾರಿ ನೌಕರರನ್ನ ಮತ್ತು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸರನ್ನ ದೇಶ ಕಟ್ಟುವ ವಿಚಾರಕ್ಕೆ ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸರು ಫ್ರಂಟ್ ಲೈನ್ ವರ್ಕರ್ಸ್. ಅವರು ಹೇಗೆ ಸೈನ್ಯದಲ್ಲಿ ಯುದ್ಧಕ್ಕೆ ಹೋದಾಗ ಸೈನಿಕರು ಆ ಶತ್ರುಗಳ ವಿರುದ್ಧವಾಗಿ ಎದೆ ಕೊಟ್ಟು ನಿಲ್ತಾರಲ್ವಾ, ಅದೇ ರೀತಿಯಲ್ಲಿ ದೇಶದ ಕಾನೂನುಗಳನ್ನ, ಇಲ್ಲಿ ಕಲ್ಯಾಣ ಯೋಜನೆಗಳನ್ನ, ಬೇರೆ ಬೇರೆ ರೀತಿಯ ಒಂದು ಸುವ್ಯವಸ್ಥೆಯನ್ನ ಕಟ್ಟೋದು ಯಾರು? ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು, ನೌಕರರು ಮತ್ತು ಪೊಲೀಸರು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ, ದೇಶವನ್ನ, ನಮ್ಮ ರಾಜ್ಯವನ್ನ, ಸಮಾಜವನ್ನ ಹಾಳು ಮಾಡೋದಿಕ್ಕೆ ಇವರು ಸುಪಾರಿ ತಗೊಂಡು ನಿಂತ ಕಾಣಿಸ್ತಾ ಇದೆ. ಸುಪಾರಿ ಅಂದ್ರೆ ಏನು? ವೀಳ್ಯ, ರಣವೀಳ್ಯ. ಸುಪಾರಿ ಅಂದ್ರೆ ರಣವೀಳ್ಯ, ರಣವೀಳ್ಯ. ಯಾರು ಯುದ್ಧಕ್ಕೆ ಹೋಗೋದಿಕ್ ಮೊದಲು ಏ ನೀನು ಹೋಗಿ ಆ ಶತ್ರು ಸೈನ್ಯವನ್ನ ಹೊಡೆದು ಅವರನ್ನ ಸರ್ವನಾಶ ಮಾಡಿ ಬಾ ಅಂತ ಒಬ್ಬ ರಾಜನಾದವನು ದಂಡಾಧಿಕಾರಿಗೆ ಎಲೆ ಅಡಿಕೆ ಕೊಟ್ಟು ಕಳಿಸ್ತಾ ಇದ್ದ ರಣವೀಳ್ಯ ಅಂತಾರೆ. ಅದಕ್ಕೆ ಎಲೆ ಅಡಿಕೆ ಕೊಟ್ಟು, ಸುಪಾರಿ ಅಂದ್ರೆ ಅದೇ ಅಡಿಕೆನೆ, ಆದ್ರೆ ಅದಕ್ಕೆ ಬೇರೆ ಪದ. ಆ ತರಕ್ಕೆ ಇವತ್ತು ಯಾರಿಗೂ ಯಾವುದೇ ಸಾರ್ವಜನಿಕರಿಗೆ ನಾವು ಕೆಲಸ ಮಾಡಿಕೊಡಬಾರ್ದು, ಲಂಚ ಇಲ್ಲದೆ ನಾವು ಯಾವ ಸೌಲಭ್ಯನೂ ಕೊಡಬಾರ್ದು. ಹಾಗೇನೆ ಜನಸಾಮಾನ್ಯರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅವ್ರ ಮನೆಯಲ್ಲೇ ಕಳ್ಳತನ ಆಗಿದ್ರೆ ಅಂದ್ರೂ ಇವನ ಹತ್ರ ಲಂಚ ತೆಗೆದುಕೊಳ್ಳದೆ ನಾವು ಅವನಿಗೆ ಕಳ್ಳತನ ಕಳ್ಳತನ ಆಗಿರುವಂತವ್ರಿಗೆ ನ್ಯಾಯ ಕೊಡಿಸಬಾರ್ದು ಅನ್ನುವಂತ ರೀತಿಯಲ್ಲಿ ಹೋಗ್ತಿದ್ರು. 1.5 ಕೋಟಿ ಕೊಟ್ಟು ಇವತ್ತು ಪೊಲೀಸರು SIಗಳಾಗ್ತಾ ಇದ್ದಾರೆ. ಹೆಂಗ್ ನ್ಯಾಯ ಕೊಡ್ತಾರೆ ಅವರು? 1.5 ಕೋಟಿ ಅವ್ನ ಸಂಬಳನೇ 340,000. 1.5 ಕೋಟಿ ಕೊಟ್ಟು ಬಂದವನು, ರೂಪಾಯಿ ಕೊಟ್ಟವನು, 340,000 ರೂಪಾಯಿ ಸಂಬಳದಲ್ಲಿ ಅವನನ್ನ 1.5 ಕೋಟಿನ ಏನು ರಿಕವರ್ ಮಾಡ್ಕೊಳಕ್ಕಾಗತ್ತ? ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಇವೆಲ್ಲವನ್ನು ಈ ಜನರಿಗೆ ಚೈತನ್ಯವನ್ನ ತುಂಬುವಂತ ಕೆಲಸ ಮಾಡ್ತಾ ಇದ್ವಿ. ನಾವೇನಿದೆ ನ್ಯಾಯಾಂಗ ಅದನ್ನ ಗೌರವಿಸ್ತೀವಿ. ಆದ್ರೆ ಇವೆಲ್ಲವನ್ನು ಯಾಕೆ ಸಾರ್ವಜನಿಕವಾಗಿ ಮಾಡ್ತಾ ಇದೀವಿ ಅಂದ್ರೆ ಸಾರ್ವಜನಿಕರಲ್ಲಿ ಒಂದು ಚೈತನ್ಯ ಬರಲಿ, ಗೊತ್ತಾಗ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಜನರಿಗೆ ಗೊತ್ತಾಗ್ಲಿ. ಇವತ್ತು ಜನರ ಬಹುಪಾಲು ಜನರ ಇವತ್ತಿನ ಎಲ್ಲ ತರಹದ ಸಂಕಷ್ಟಗಳಿಗೆ ಅವರು
ಅನುಭವಿಸ್ತಾ ಇರುವಂತಹ ನೋವಿಗೆ ಕಾರಣ ಈ ಹೊತ್ತಿನ ದುರಾಡಳಿತ. ನಮ್ಮ ರಾಜ್ಯದಲ್ಲಿ ಪರಮಭ್ರಷ್ಟ ಪಕ್ಷಗಳಿವೆ ಒಂದು ಮೂರು, ಜೆಸಿಬಿ ಅಂತೀವಿ. ಆ ಜೆಸಿಬಿ ಪಕ್ಷಗಳ ರಾಜಕಾರಣಿಗಳ ನೀಚತನ, ನೀಚ ಚುನಾವಣಾ ರಾಜಕಾರಣ, ಭ್ರಷ್ಟಾಚಾರ, ನಮ್ಮೆಲ್ಲ ಸಮಸ್ಯೆಗಳಿಗೆ ಇವತ್ತು ಮೂಲ ಕಾರಣ. ಪೊಲೀಸು ಸಹ 29 ವರ್ಷದ ಒಳ್ಳೆ ಪೊಲೀಸ್, ಶಕೀಲ್ ಅನ್ನುವಂತಹ ಪೊಲೀಸು ಪಾಪ ಅಲ್ಲಿ ವೀರಪ್ಪನ ಹಿಡಿಯೋದಿಕ್ಕೆ ಹೋಗಿ ಆತ್ಮಹತ್ಯೆ ಆದ್ರು ಶಕೀಲ್ ಅಂತ. ಇನ್ನೊಬ್ರು ಮಧುಕರ್ ಶೆಟ್ಟಿ ಸಂಪಂಗಿ ಅನ್ನುವಂತ ಎಮ್ ಎಲ್ ಎನ ಇಡು ಕತ್ತಿನ ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ಜೈಲ್ಗೆ ಹಾಕಿದ್ರು. ಅವನು ಎಮ್ ಎಲ್ ಎ ಇದು ಯಾವ್ದು, ವಿಧಾನಸೌಧದ ಪಕ್ಕದ ಬಿಲ್ಡಿಂಗ್, ವಿಧಾನಸೌಧದ ಆವರಣದಲ್ಲಿರುವಂತಹ ಶಾಸಕರ ಭವನದಲ್ಲಿ ಲಂಚ ತೆಗೆದುಕೊಳ್ತಾ ಇದ್ದಕ್ಕೆ. ಹಾಗೇನೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರ ಮಗ, ಎಷ್ಟು ಜನನೆಲ್ಲ ಇಲ್ಲಿನ ಅಧಿಕಾರಿಗಳು ಪೊಲೀಸರು ನ್ಯಾಯಯುತವಾಗಿ ಓಹೋ ಏನು ಕಾನೂನು ಬದ್ಧವಾಗಿ ಅವರ ತಪ್ಪುಗಳನ್ನು ಹಿಡಿದು ಜೈಲ್ಗೆ ಹಾಕಲಿಲ್ಲ. ಇವತ್ತು ಯಾರಿದ್ದಾರೆ? ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಒಂದು ಪ್ರಮುಖವಾದ ಸುದ್ದಿ, ಬೆಂಗಳೂರಲ್ಲಿ ಎಕ್ಸ್ ಪಾರ್ಟಿ ಮಾಡಿಕೊಂಡು ಯಾರ್ಯಾರ್ದೋ ಜಮೀನು ಕದ್ದು ಬಿಡ್ತಾ ಇದ್ರಂತೆ, ಅದ್ರಲ್ಲಿ IPS ಆಫೀಸರ್ ಒಬ್ಬ ಇದಾನಂತೆ. ಆ IPS ಆಫೀಸರ್ ನ ಇಲ್ಲಿ ತನಕ CID ಅವರು ತನಿಖೆ ಮಾಡಿಲ್ಲ. ಈ CID ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಅವನ ADGP ಬಂಧನ ಮಾಡೋಕ್ಕಾಗಲಿಲ್ಲ ಅಮೃತ್ ಪಾಲ್ ಅನ್ನೋನ್ನ. ಆವಾಗ ಯಾವಾಗ ಹೈಕೋರ್ಟ್ ಹೋಗಿತ್ತು ಆವಾಗ ಮಾಡಿದ್ರು. ಅದೇ ರೀತಿಯಲ್ಲಿ ACBಗೆ ಆ ಮಂಜುನಾಥ್ ಅನ್ನುವಂತ ಬೆಂಗಳೂರು ಕಳ್ಳ DC ಅವನನ್ನ ಅರೆಸ್ಟ್ ಮಾಡೋಕ್ಕಾಗಿರ್ಲಿಲ್ಲ, ಅವನು ಲಂಚ ತೆಗೆದುಕೊಂಡಿರೋದ್ರಲ್ಲಿ ಅವನ ಪಾತ್ರ ಇದ್ರು. ಯಾವಾಗ ಹೈಕೋರ್ಟ್ ಹೋಗಿತ್ತು ಆವಾಗ ಮಾಡಿದ್ರು. ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ನಾವು ಜನರಿಗೆ ಇವೆಲ್ಲವನ್ನು ತಿಳಿಸಬೇಕಾಗಿದೆ. ಭಯ ಪಡಬೇಡಿ, ಹಕ್ಕುಗಳು ನಮ್ಮ ಪರವಾಗಿದೆ, ಕಾನೂನು ನಮ್ಮ ಪರವಾಗಿದೆ, ನ್ಯಾಯ ನಮ್ಮ ಪರವಾಗಿದೆ, ನಾವು ಹೋರಾಟ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಕಾನೂನು ನ್ಯಾಯಾಂಗ ಹೋರಾಟಕ್ಕೆ ಇವತ್ತು ತೇಜಮೂರ್ತಿ ಅವರು ಕಳೆದ ಸುಮಾರು ಒಂದು ವರ್ಷದಿಂದ ಅವರು ಇದನ್ನ ಫಾಲೋಅಪ್ ಮಾಡ್ತಾ ಇದ್ದಾರೆ. ತೇಜಮೂರ್ತಿ ಅವರು ಸಾಕಷ್ಟು ವಿಚಾರವಾಗಿ ಕೆಲಸ ಮಾಡಿದರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮತ್ತು ತಿಳಿಸ್ತೇವೆ. ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆ ಏನಾದ್ರು ಇದ್ರೆ ಅದನ್ನ ಸ್ವಲ್ಪ ಹೇಳ್ಬಿಡಿ. ಆಮೇಲೆ ಜನರಿಗೂ ಒಂದ್ ಸ್ವಲ್ಪ ಇದೇ ಇದು ಪೊಲೀಸರು ನಮ್ಮ ಅಂತ ಬಂದ್ರೆ ಜಡ್ಜ್ಗಳು ಕೋರ್ಟ್ನು ನಮ್ಮ ಅಂತ ಬಂದ್ರೆ ಅವರೇನು ಆ ಬ್ರಿಟಿಷ್ನಿಂದ ಬಂದ ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಾಗೇನು ಅಕಸ್ಮಾತ್ ನಾವು ನ್ಯಾಯದ ಹೋರಾಟದಲ್ಲಿ ಏನಾದ್ರು ಜೈಲ್ಗೆ ಹೋಗ್ಬೇಕಾಗಿ ಬಂದ್ರೆ ಜೈಲರ್ಗಳು ನಮ್ಮವರೇ, ಅವರೇನು ಬ್ರಿಟಿಷ್ ಜೈಲರ್ಗಳು ಇಲ್ಲವಲ್ಲ. ಹಾಗಾಗಿ ಏನು ನ್ಯಾಯವಾದ ಹೋರಾಟದಲ್ಲಿ ನಾವು ಹೋದಾಗ ಪೊಲೀಸ್ ಕೇಸು ಕೋರ್ಟು ಜೈಲು ಕಟಕಟೆ ಅಂದ್ರೂ ಭಯ ಪಡಬೇಡಿ. ನಾವು ಹೋರಾಟ ಮಾಡಬೇಕಾದ್ರೆ ಯಾವುದಕ್ಕೆ, ನ್ಯಾಯಕ್ಕೆ. ಆ ರೀತಿಯಲ್ಲಿ ಒಂದಷ್ಟು ವಕೀಲರಾಗಿ ನೀವು ಜನರಿಗೆ, ನೀವು ವಕೀಲರಲ್ಲ ನೀವು ನ್ಯಾಯವಾದಿಗಳು, ನ್ಯಾಯವಾದಿಯಾಗಿ ಒಂದಷ್ಟು ಮತ್ತೆ ಇದೇನು ಪ್ರಕರಣ ಸುಳ್ಳು ಪ್ರಕರಣ ಅಂತ ಹೇಳ್ಬಿಟ್ಟು ಬಂದಿದೆ ನ್ಯಾಯಾಲಯಕ್ಕೆ. ಅದರಲ್ಲಿ ಕೇಸನ್ನ ಇವರು ಸುಳ್ಳು ದಾಖಲೆ ಮಾಡಿ ಮತ್ತೆ ಈಗ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಅದರಲ್ಲಿ ನಾವು ಆಂಟಿಸಿಪೇಟರಿ ಬೇಲ್ ಅನ್ನ 11 ಜನಕ್ಕೂ ನಾವು ಆಂಟಿಸಿಪೇಟರಿ ಬೇಲ್ ಅನ್ನ ಮಾಡಿಸಿ ಮತ್ತೆ ಈಗ ರೆಗ್ಯುಲರ್ ಬೇಲ್ ಅನ್ನ ಮಾಡಿಸಿದೀವಿ. ಇವತ್ತು ಅವರೆಲ್ಲರಿಗೂ ಬೇಲ್ ಆಗಿ ಬಿಡುಗಡೆ ಆಗಿದೆ. ಮುಂದೆ ವಿಚಾರಣೆ ಆಗುತ್ತೆ ಮತ್ತೆ ಇದರ ಸರಿ ತಪ್ಪುಗಳನ್ನ ನ್ಯಾಯಾಲಯ ಅದು ಪರಿಗಣನೆ ಮಾಡಿ ಮತ್ತೆ ಅದರಲ್ಲಿ ಶಿಕ್ಷೆ ಕೊಡ್ತಕ್ಕಂಥದ್ದು ಅಥವಾ ಅದನ್ನ ವಜಾ ಮಾಡ್ತಕ್ಕಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಆಗಿದೆ. ಮತ್ತೆ ನಮ್ಮ ಇಂಥ ಯಾವುದೇ ದೌರ್ಜನ್ಯ ಇನ್ನೊಂದು ಮತ್ತೊಂದು ನಡೆದಾಗ ನಾವು ವಕೀಲರುಗಳು ಮತ್ತೆ ನ್ಯಾಯಾಲಯ ಅದರಲ್ಲೂ ನ್ಯಾಯಾಂಗ ಇಲಾಖೆ ಯಾವಾಗಲೂ ಬದ್ಧವಾಗಿ ಮುಂದೆ ನಿಂತಿರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಮತ್ತೆ ನೀವೆಲ್ಲ ಸಪೋರ್ಟ್ ಮಾಡಿ, KRS ಪಾರ್ಟಿ ಸಪೋರ್ಟ್ ಮಾಡಿ, ನಮ್ಮ ಕಡೆಯಿಂದ ಏನು ಬೇಕೋ ನಿಮಗೆ ಕಾನೂನಿನ ಅರಿವಾಗಿರ್ಬೋದು ಅಥವಾ ಕಾನೂನು ನೆರವಾಗಿರ್ಬೋದು ನಾವು ಉಚಿತವಾಗಿ ಕೊಡಲಿಕ್ಕೆ ನಾವು ಪಕ್ಷ ವತಿಯಿಂದ ಕ್ರಮ ಕೈಗೊಳ್ತೀವಿ. ವಿಶೇಷವಾಗಿ ಕುಣಿಗಲ್ ಭಾಗದಲ್ಲಿ, ಕುಣಿಗಲ್ ತಾಲೂಕು ಈ ಭಾಗದಲ್ಲಿ ಕುಣಿಗಲ್ ಪಕ್ಕದ ಹಳ್ಳಿಯವರಾಗಿರೋದ್ರಿಂದ, ಮುದ್ದಾನಮಯನ ದೊಡ್ಡಿಯವರು ನಮ್ಮ ತೇಜಮೂರ್ತಿಯವರಾಗಿರೋದ್ರಿಂದ, ಕುಣಿಗಲ್ ಭಾಗದಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಪೊಲೀಸರು ನಿಮ್ಮ ಮೇಲೆ ದೌರ್ಜನ್ಯ ಎಸಗಿದಾಗ, ನಿಮ್ಮದು ಸರಿಯಾಗಿದ್ದು ನೀವು ನ್ಯಾಯವಾಗಿದ್ದು ನಿಮ್ಮ ಮೇಲೆ ಸುಳ್ಳು ಕೇಸುಗಳು ಇನ್ನೊಂದು ಫಿಟ್ ಮಾಡುವಂಥ ಸಂದರ್ಭದಲ್ಲಿ ಬಂದಾಗ ದಯವಿಟ್ಟು ಕುಣಿಗಲ್ ನ್ಯಾಯಾಲಯಕ್ಕೆ ಪ್ರತಿ ದಿವಸ ಇವರು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ, ಬೇರೆ ಕಡೆಗಳಲ್ಲೂ ಬೇರೆ ಮಾಡ್ತಾರೆ, ಆದರೆ ಹಲವು ವಾರದಲ್ಲಿ 2-3 ದಿವಸನಾದರೂ ಕುಣಿಗಲ್ಲು ನ್ಯಾಯಾಲಯದಲ್ಲೇ ಸಿಗ್ತಾರೆ ತೇಜಮೂರ್ತಿಯವರು. ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಯಾವುದೇ ಸಂದರ್ಭದಲ್ಲೂ ನೀವು ಭಯ ಪಡಬೇಡಿ. ಏನೋ ಕೇಸ್ ಹಾಕ್ಬಿಟ್ಟಿದ್ದಾರೆ 353 3 ಇನ್ನೊಂದು ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಏನೇನೋ ಭಯ ಪಡಬೇಡಿ. ಅದು ಭಯ ಪಡುವಂತಹ ಅಗತ್ಯವೇ ಇಲ್ಲ. ನೀವು ನ್ಯಾಯ ಕೇಳೋದಿಕ್ಕೆ ಹೋಗಿದ್ದೀರಾ, ಅಲ್ಲೇನೋ ಒಂದಷ್ಟು ಮಾತುಕತೆಗಳಾಗಿರಬಹುದು, ಅದಕ್ಕೆ ಅವರು ಬೇಕು ಅಂತ ನಿಮ್ಮ ಮೇಲೆ ಸುಳ್ಳು ಕೇಸು 353 ನಿಮ್ಗೆ ಅಪ್ಲೈ ಆಗೋದಿಲ್ಲ ಆ ಪ್ರಕರಣದಲ್ಲಿ ಮಾಡಿದರೆ ಹಂಚ್ಕೋಬೇಡಿ, ಬಂದು ತೇಜಮೂರ್ತಿ ಅವರನ್ನು ಭೇಟಿ ಮಾಡಿ. ಮಿಕ್ಕ ಯಾವುದೇ ಒಂದು ವಿಚಾರದಲ್ಲಿ ನ್ಯಾಯ ಪಡ್ಕೊಳ್ಬೇಕು ಅಂದರೆ ಒಳ್ಳೆ ನ್ಯಾಯವಾದಿಗಳು ಅವರಿಗೆ ಅವರನ್ನು ನೀವು ಅವ್ರು ಕೊಡಬೇಕಾಗಿರೋ ಶುಲ್ಕವನ್ನು ಕೊಟ್ಟು ಬಿಟ್ಟಿಯಾಗಿ ದುಡಿಸ್ಕೊಳ್ಬೇಡಿ, ಶುಲ್ಕವನ್ನು ಕೊಟ್ಟು. ಆದರೆ ಪೊಲೀಸರಿಂದ ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಗೇನಾದ್ರು ದೌರ್ಜನ್ಯ ನಿಮ್ಮ ಮೇಲೆ ಸುಳ್ಳು ಕೇಸ್ ಆಗಿದ್ರೆ ಅದನ್ನು ನಾವು ಪಕ್ಷದ ವತಿಯಿಂದ ನಮ್ಮ ಪಕ್ಷದ ವತಿಯಿಂದ ಏನು ನಾಮಿನಲ್ ಆಗಿ ಅಥವಾ ಕೆಲವೊಂದ್ಸಲ ನೀವು ನಿಮ್ಮ ಆರ್ಥಿಕ ಹಿನ್ನೆಲೆಯನ್ನು ನೋಡಿಕೊಂಡು ಆ ತೇಜಮೂರ್ತಿ ಅವರು ನಿಮಗೆ ತಮ್ಮ ಏನು ವೃತ್ತಿಪರ ಕೆಲಸ ಇದೆ ಸೇವೆ ಇದೆ ಅದನ್ನು ಒದಗಿಸ್ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ನಾನು ಇಲ್ಲಿಯ ತುಮಕೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೆ ಈ ವಲಯದ IGP ಅವರಿಗೆ ಮತ್ತೆ ಇದು ಮುಂದುವರೆದು IGP ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆಂದ್ರೆ, ಈ ಪ್ರಕರಣವನ್ನು ತರಿಸ್ಕೊಂಡು ನೀವು ಈ ಕೇಸ್ ಏನಾಗಿದೆ ಈ ಕೇಸನ್ನ ಅವರು ಪರಿಗಣಿಸಿರುವ ರೀತಿ ಮತ್ತೆ ಆನಂತರ ತನಿಖೆ ನಡೆಸಿರುವಂತ ರೀತಿ ಮತ್ತೆ ಇವರೇ ಸ್ವಯಂ ಪ್ರೇರಿತರಾಗಿ ಒಂದು ಪ್ರಕರಣವನ್ನ ಯಾವ್ಯಾವ ರೀತಿಯಲ್ಲಿ ತಿರುಚಿದ್ದಾರೆ
ಅಂತ ಅನ್ನುವಂಥದ್ದನ್ನು ಗೊತ್ತು ಮಾಡಿಕೊಳ್ಬೇಕು ಅಂತ ಅಂದರೆ ಈ ಪ್ರಕರಣವನ್ನು ನೀವು ತರಿಸ್ಕೊಂಡು ನೋಡಬೇಕು. ಇದನ್ನು ನೋಡೋದ್ರಿಂದ ನಿಮಗೆ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿ ಯಾವ ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಒಂದು ಸಾರ್ವಜನಿಕವಾಗಿ ಒಂದಷ್ಟು ಜನಮನ್ನಣೆ ಗಳಿಸಿರುವಂತಹ ಒಂದು ಸಂಘಟನೆಯನ್ನೇ ಅತ್ತಿಕ್ಕುದಕ್ಕೆ ಇವರು ಈ ರೀತಿಯ ಪಿತೂರಿಯ ಅಂಶಗಳನ್ನು ಸೇರಿಸಿಕೊಂಡು ತನಿಖೆ ಮಾಡಿ ಚಾರ್ಜ್ಶೀಟ್ ಅನ್ನು ಸಲ್ಲಿಸ್ತಾರೆ ಅಂತಂದ್ರೆ ಇವರು ಎಷ್ಟೆಷ್ಟೆಲ್ಲ ಚಾರ್ಜ್ಶೀಟ್ ಅನ್ನು ಸಲ್ಲಿಸಿದ್ದಾರೆ, ಎಷ್ಟು ಮೊಕದ್ದಮೆಗಳನ್ನು ದಾಖಲಿಸಿದ್ದಾರೆ ಇವೆಲ್ಲದರ ಬಗ್ಗೆ ನೀವು ಸುವಮೋಟೋ ನೀವು ಇಲಾಖಾ ವಿಚಾರಣೆ ನಡೆಸಬೇಕು. ಸಾಧ್ಯ ಆದ್ರೆ ಇವನ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿ ಇದರ ಆಧಾರದ ಮೇಲೆ ಇವರ ಮೇಲೆ ತನಿಖೆ ನಡೆಸಬೇಕು. ಇಲ್ಲದೆ ಹೋದ್ರೆ ಇವತ್ತು ಏನ್ ಲಭೋಲಭೋ ಅಂತ ಹಿಡ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ತನಕ ಪೊಲೀಸ್ ಇಲಾಖೆಯ ಘನತೆ ಗೌರವವನ್ನ ಕೆಆರ್ಎಸ್ ಪಕ್ಷದವರು ಇಡೀ ರಾಜ್ಯಾದ್ಯಂತ ಹರಾಜ್ ಆಗ್ತಾ ಇದ್ದಾರೆ ಅಂತ ನಿಮ್ಮ ಪೊಲೀಸ್ ಇಲಾಖೆಯ ಹಲವಾರು ಜನ ಭಾವಿಸಿದಿರೋ ಇದಕ್ಕೆ ಅರ್ಥ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನ ಬೀದಿ ಬೀದಿನಲ್ಲಿ ಹರಾಜ್ ಆಗ್ತಾ ಇರುವಂತವರು ಗುರುಪ್ರಸಾದ್ ಅಂತಹ ಕ್ರಿಮಿನಾಲಿಟಿಯನ್ನೇ ಕ್ರಿಮಿನಾಲಿಟಿಯೇ ಮೈವೆತ್ತಂತಿರುವಂತಹ ಗುರುಪ್ರಸಾದ್ ಅಂತವರು. ಗುರುಪ್ರಸಾದ್ ಅಂದ್ಬಿಟ್ರೆ ಒಂದು ಇಲಾಖೆಯ ಒಬ್ಬ ಮನುಷ್ಯನೋ ಒಬ್ಬ ಪೊಲೀಸ್ ಅಧಿಕಾರಿಯೋ ಅತ್ಯಂತ ಕೆಟ್ಟವನಾಗಿರ್ಲಿಕ್ಕೆ ಸಾಧ್ಯ, ದುರುಳು ಆಗಿರ್ಲಿಕ್ಕೆ ಸಾಧ್ಯ. ಆದ್ರೆ ಗುರುಪ್ರಸಾದ್ ಅನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಸಾಕು, ಇದು ಪೊಲೀಸ್ ಇಲಾಖೆಯ ಅತ್ಯಂತ ಹೀನಾಯವಾದಂತ ಕಾಯಿಲೆ. ಈ ಕಾಯಿಲೆಯನ್ನ ಮೂಲದಿಂದನೇ ನೀವು ಗುಣಪಡಿಸುವಂತ ಕೆಲಸ ಮಾಡಬೇಕು. ನಿಮ್ಗೇನಾದ್ರು ಪೊಲೀಸ್ ಇಲಾಖೆಯ ಘನತೆ ಮತ್ತೆ ಗೌರವವನ್ನ ಪುನರ್ಸ್ಥಾಪಿಸಬೇಕು ಅನ್ನುವಂತ ಆಲೋಚನೆ ನಿಮ್ಗೇನಾದ್ರೂ ಇದ್ರೆ ಇಂಥ ಗುರುಪ್ರಸಾದ್ ಅಂತವರು ಏನೇನೆಲ್ಲ ಮೊಕದ್ದಮೆ ಹಾಕಿದ್ದಾರೆ, ಹೂಡಿದ್ದಾರೆ, ತನಿಖೆ ಮಾಡಿದ್ದಾರೆ, ಇವನ ಮೇಲೆ ಇದನ್ನ ನೀವು ಗಂಭೀರವಾಗಿ ತೆಗೆದುಕೊಂಡು ಇವೆಲ್ಲವೂ ತನಿಖೆಯಾಗುವಂತ ರೀತಿಯಲ್ಲಿ ನೀವು ನಡೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಗುರುಪ್ರಸಾದ್ ಅಂತ ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ಕೆಆರ್ಎಸ್ ಪಕ್ಷದವ್ರನ್ನ ಗುಂಪು ಗುಂಪಾಗಿ ಮೊಕದ್ದಮೆ ದಾಖಲಿಸ್ಬಿಟ್ಟು ಕೋರ್ಟ್ ಗಲಿಯೋ ಹಾಗೆ ಮಾಡಿದ್ರೆ ಅವರು ಸಮಯ ಹಾಳಾಗುತ್ತೆ, ಹಾಗಾಗಿ ಎದುರ್ಕೊಂಡು ಬಿಡ್ತಾರೆ ಅಂತ ನೀವು ಯೋಚನೆ ಮಾಡ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ಯಾಕೆ ಮೂರ್ಖತನ ಅಂತ ಹೇಳ್ತೀನಿ ಅಂದ್ರೆ ಇವತ್ತು ನಾವು ಈ ಜಾಮೀನು ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಕುಣಗಲ್ ಕೋರ್ಟ್ಗೆ ಹಾಜರಾಗಿದ್ವಿ. ಕೆಆರ್ಎಸ್ ಪಕ್ಷ ಪೊಲೀಸರು ಮಾಡ್ತಾ ಇರುವಂತಹ ದೌರ್ಜನ್ಯ, ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಸಮರ ಸಾರಿದೆ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡಿರುವಂತ ಲಕ್ಷಾಂತರ ಜನಗಳಲ್ಲಿ ಹಲವರು ಕೆಲವರು ಇವತ್ತು ನಮಗೆ ಸುಮಾರು ಒಂದು ಎಷ್ಟಿನ ಇವತ್ತು 30 ರಿಂದ 40 ಜನ ಸದಸ್ಯತ್ವ ತೆಗೆದುಕೊಂಡಿದ್ದಾರೆ. ಶುಲ್ಕ ಕೊಟ್ಟು 100 ರೂಪಾಯಿ ಶುಲ್ಕ ಕೊಟ್ಟು ಕೋರ್ಟಿನ ಆವರಣದಲ್ಲೇನೆ 40 ಜನ ಸೈನಿಕರು ಇವತ್ತು ಸೇರ್ಪಡೆ ಆಗಿದ್ದಾರೆ. ಪ್ರತಿ ಸಲ ನೀವು ನಮ್ಮನ್ನ ಬೇರೆ ಬೇರೆ ಕಡೆಗೆ ಈ ತರ ಗುಂಪು ಗುಂಪಾಗಿ ನಮ್ಮನ್ನ ಕರೆಸಿದ್ರೆ ಕೋರ್ಟು ಕಟಕಟೆ ನೆಪದಲ್ಲಿ ಇವರು ಸಮಯ ಹಾಳು ಮಾಡ್ತೀವಿ ಅಂತ ಸೈನ್ಯ ದೊಡ್ಡದಾಗ್ತಾ ಇರುತ್ತೆ. ನಿಮ್ಮ ವಿರುದ್ಧ ನೀವು ಆಡ್ತಾ ಇರುವಂತಹ ನಾಟಕಗಳನ್ನ ಬಂದ್ ಮಾಡೋದಕ್ಕೆ ಆಯುಧ ಹಿಡಿಯುವಂತ ಒಳ್ಳೆಯ ಹಿಂಸಾತ್ಮಕವಾದಂತ ಆಯುಧ ಹಿಡಿದು ನಿಮ್ಮನ್ನ ಸೋಲಿಸೋದಕ್ಕೆ ಮತ್ತೆ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನೀವು ಯಾವ್ಯಾವ ಜಾಗದಲ್ಲಿ ಇವಾಗಲೇ ಇರಬೇಕಾಗಿತ್ತು ಆ ಜಾಗಕ್ಕೆ ಕಳುಹಿಸುವಂತ ಸೈನ್ಯ ತಯಾರಾಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಪ್ರಕೃತಿ. ಗುರುಪ್ರಸಾದ್ ಮತ್ತೆ ಇಂಥ ಜನಗಳಿಗೆ ಇನ್ನೊಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೆಲವರು ವಿಚಾರಗಳಲ್ಲಿ ನಾವು ವೈಯಕ್ತಿಕವಾಗಿ ಮುಂದಾಗಬಾರದು ಅನ್ನುವಂತ ಆಲೋಚನೆ ಇತ್ತು. ಆದ್ರೆ ಇವತ್ತು ನೀವು ಮಾಡಿರುವಂತ ಚಾರ್ಜ್ ಶೀಟ್ ಅನ್ನ ನೋಡ್ತಾ ಇದ್ರೆ ಎಂತ ಅವನಿಗೂ ಆಕ್ರೋಶ ಉಕ್ಕಿ ಬರುತ್ತೆ. ಏನ್ರಿ ಪಿತೂರಿ ಮಾಡ್ತೀರಿ ನೀವು? ನೀವು ಬರೆದಿಟ್ಕೊಳ್ಳಿ, ನಿಮ್ಮ ಅಧಪ್ಪತನ ಶುರು ಆಗಿದೆ. ಅದರ ಸಮಯ ಕೌಂಟೌನ್ ಅಂತ ನಾವೇನ್ ಹೇಳ್ತೀವಿ, ಆ ಸಮಯ ಕ್ಷಣಗಣನೆ ಶುರುವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಕುಣಿಗಲ್ನ ಜನತೆಗೆ ಹಾಗೆ ಈ ಗುರುಪ್ರಸಾದ್ ಎಲ್ಲೆಲ್ಲಿ ಕೆಲಸ ಮಾಡಿದಾನೋ, ಯಾರ್ಯಾರ್ಗ ಅನ್ಯಾಯ ಆಗಿದೆಯೋ, ಈ ಜನಗಳು ಅವ್ರ ಹತ್ರ ಏನಾದ್ರೂ ದಾಖಲಾತಿಗಳು ಇತ್ಯಾದಿಗಳಿದ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷದ ಗಮನಕ್ಕೆ ನೀವು ತಂದುಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಾವು ಆ ಎಸ್ ಪಿ ಇರ್ಬೋದು, ಸಂಬಂಧಪಟ್ಟಂತ IGP ಇರ್ಬೋದು, ವರೆಗು ಅದನ್ನ IGP ಚಂದ್ರಶೇಖರ್ ಅವರನ್ನ ಭೇಟಿ ಮಾಡೋಣ, ಅವ್ರಿಗೊಂದು ಒಳ್ಳೆ ಪ್ರಕರಣ ಕೊಡಬೇಕು ನಾವು, ಯಾಕಂದ್ರೆ ಅವ್ರು ಕೇಳ್ಕೊಂಡಿದ್ದಾರೆ ಪಾಪ. ಹಾಗಾಗಿ ನಾವು ಈ ಪೊಲೀಸ್ SP-ನೋ IGP ಅವರನ್ನೋ ಅಥವಾ DGP ಅವರನ್ನೋ ಭೇಟಿ ಮಾಡಿ ಇವರೆಲ್ಲರೂ ಜಾತಕ ಇರಿದೆ, ಈ ಜಾತಕವನ್ನ ಅವ್ರ ಮುಂದೆ ಇಟ್ಟು ಇವರ ಕಾಕಿ ಬಟ್ಟೆಯನ್ನ ನಾವು ಬಿಚ್ಚಿಸಲಿದ್ದೇವೆ ಅನ್ನುವಂಥದ್ದು ಇರಲಿ. ಮಾಡಿರುವಂತಹ ಅಪರಾಧ ಕೃತ್ಯದಲ್ಲಿ ತೊಡಗಿರುವಂತಹ ಪೊಲೀಸ್ ಅಧಿಕಾರಿಗಳ ಇಂಥವ್ರದ್ದು ಕಾಕಿ ಬಟ್ಟೆ ಬಿಚ್ಚಿದ್ರೆ ನಿಜವಾದ ಪೊಲೀಸರ ಕಾಕಿ ಬಟ್ಟೆಗೆ ಬೆಲೆ ಜಾಸ್ತಿ. ಗಲದೆ ಆ ಕಾರಣಕ್ಕೆ ನಾವು ಈ ಕೆಲಸ ಮಾಡಬೇಕಾಗಿದೆ. ಇವತ್ತಿಗೂ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಒಂದು ಪ್ರಮಾಣದಲ್ಲಿ ಪೊಲೀಸ್ ಅಧಿಕಾರಿಗಳು ಘನತೆ ಗೌರವದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಿದೆ.
ಹಾಗಾಗಿ ಅವರ ಘನತೆ ಗೌರವವನ್ನು ಎತ್ತಿಡಬೇಕಾಗಿದೆ. ಆ ಕೆಲಸಕ್ಕೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮುಂದಾಗಿದೆ. ಇದು ಇಂಥವರು ನಮ್ಮನ್ನ ಇಂಥ ಒಂದು ವಿಷವ್ಯೂಹಕ್ಕೆ ಸಿಕ್ಕಿಸ್ತೀವಿ ಅಂತ ಯೋಚನೆ ಮಾಡುವಂಥದ್ದು ನಮ್ಮ ಕಡೆ ಉತ್ಸಾಹವನ್ನು ಉಕ್ಕಿಸುತ್ತೆ, ಮತ್ತೆ ಇವರ ನಾಡುಗಳು ಇಡೀ ರಾಜ್ಯದ ಜನಗಳಿಗೆ ಗೊತ್ತಾಗ್ತದೆ, ಅದರ ಪ್ರತಿಫಲವನ್ನು ಇವರು ಉಣ್ತಾರೆ ಅಂತ ಹೇಳ್ತಾ ಪವಿತ್ರವಾದ ರಾಜಕಾರಣ ಬಿಟ್ಟು ತೊಲಗಿ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಪಂಚಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಕೆಆರ್ಎಸ್ ಪಾರ್ಟಿಗೆ ಜೈ, ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ, ಜಾಣಗೆರೆ ಅವರಿಗೆ ಜೈ, ನಿಂಗೇಗೌಡರಿಗೆ ಜೈ. ಯಾರಣ್ಣ ನೀವೆಲ್ಲ ಯಾರ ಮೆಂಬರ್ ಆಗಿ ನಮ್ಮ ಪಕ್ಷದ ಸದಸ್ಯತ್ವ ತಗೊಂಡ್ರಪ್ಪ, ಪಕ್ಷದ ಸದಸ್ಯತ್ವ ತಗೊಂಡಿದ್ರು ದೇಣಿಗೆ ಕೊಡಬಲ್ಲ ಅಂತಾರು, ದೇಣಿಗೆ ಕೊಡಿ.